ಈಗ ಅವರು ಪಕ್ಷದ ಒಬ್ಬರು ಹಿರಿಯ ರಾಜಕಾರಣಿ ಇದ್ದಾರೆ. ಈಗ ನಾವು ಅವ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ಈಗ ಅವ್ರವ್ರ ಅಭಿಪ್ರಾಯನ ಅವ್ರವ್ರು ವ್ಯಕ್ತಪಡಿಸಿರ್ತಾರೆ, ಅದು ನಮಗೆ ಸಂಬಂಧ ಇಲ್ಲ. ಈಗ ಹೇಳಬೇಕು, ಇರೋ ವಿಷಯ ಹೇಳಬೇಕು ಅಂದರೆ ಇವತ್ತು ಹಾಸನ ಜಿಲ್ಲೆಯನ್ನು ತಗೊಂಡಾಗ ರೇವಣ್ಣ ಸಾಹೇಬರು ದೇವೇಗೌಡರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ದೇವೇಗೌಡರು ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಮನವರಿಕೆ ಮಾಡಿದ ವಿಷಯ ಅಂತಲ್ಲ. ಈಗ ಸ್ವರೂಪ ಅವರು ಹೋಗ್ಬಿಟ್ಟು ಅಲ್ಲೂ ಕೂಡ ಒಂದು ಅವ್ರೊಟ್ಟಿಗೆ ಈಗ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತ ಅವ್ರಿಗೂ ಆಕಾಂಕ್ಷೆ ಇದೆ. ಅಲ್ಲಿ ಹೋಗಿ ಅವ್ರಿಗೆ ಒಂದು ಬೇಡಿಕೆ ಇಟ್ಟಿರ್ಬೋದು, ಆದ್ದರಿಂದ ಕುಮಾರಸ್ವಾಮಿ ಅವರ ಥರ ಹೇಳಿಕೆ ಕೊಡ್ತಿರ್ಬೋದು. ಅದು ಎಲ್ಲರೂ ಕೂತಿ ಈಗ ರೇವಣ್ಣ ಸಾಹೇಬ್ರಾಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡರಾಗ್ಬೋದು, ಅವರ ಸಮ್ಮುಖದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಹಾಸನ ಕ್ಷೇತ್ರದಲ್ಲಿ JDS ಬಾವುಟ ಆರಿಸ್ಬೇಕು ಅಂದರೆ ಭವಾನಿ ರೇವಣ್ಣ ಅನಿವಾರ್ಯ ಅಂತ ನಿಮಗೆ ಅನಿಸುತ್ತೆ? ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕೆಂದ್ರೆ ನಾನು ರಾಜಕಾರಣದಲ್ಲಿ ಒಬ್ಬ ಕಿರಿಯ ವಯಸ್ಸಿನ ಆಗಿರ್ಬೋದು. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಆಗಿರ್ಬೋದು, 1 ವರ್ಷದಿಂದ MLC ಆಗಿದ್ದೀನಿ. ನೋಡಲು ಕ್ಷೇತ್ರ ತಗೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡಿ ನಾನು ಒಂದು ಜನರ ಮಿಡಿತ ನೋಡ್ತಾ ಇದ್ದೀನಿ. ಗ್ರೌಂಡ್ ಲೆವೆಲಲ್ಲಿ ನಾನು ನೋಡ್ತಾ ಇದ್ದೀನಿ ನಡೀತಾ ಇದೆ ಅಂತ. ಇವತ್ತು ನಮ್ಮ ತಾಯಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಉದ್ದೇಶ ಅಲ್ಲ. ಇವತ್ತು ನಾವು ಅಲ್ಲಿ ಕಾರ್ಯಕರ್ತನ ಉಳಿಸ್ಕೋಬೇಕಾಗಿದೆ, ಪಕ್ಷನ ಮತ್ತೆ ಸಂಘಟನೆ ಮಾಡಬೇಕಾಗಿದೆ. ಇನ್ನು ಮುಂದಿನ ವರ್ಷ 2024ಕ್ಕೆ ಸಂಸತ್ ಚುನಾವಣೆ ಬೇರೆ ಬರ್ತಾ ಇದೆ. ಇದೆಲ್ಲ ಒಂದು ಗುಣಾದಿ ಕಣ್ರಿ, ನಾವು ಮಾಡಲೇಬೇಕಾಗಿದೆ. ಇವತ್ತು ನಾವು ಜಿಲ್ಲೆಯಲ್ಲಿ ಪಕ್ಷನ ಇನ್ನೂ ಹೆಚ್ಚಿನ ರೀತಿ ಒಂದು ಸಂಘಟನೆ ಮಾಡಬೇಕು ಅಂದರೆ ಇದೊಂದು ಗುಣಾದಿ ಅಂತ ಹೇಳಕ್ಕೆ ಬಯಸ್ತೀನಿ. ಅವ್ರು ಏನಾದ್ರು ಸವಾಲು ಹಾಕೊಳ್ಳಿ, ಆ ಸವಾಲ್ಗೂ ನಮಗೂ ಸಂಬಂಧ ಇಲ್ಲ. ನಮ್ಮದು ಉದ್ದೇಶ ಇಷ್ಟೇ, ನಮ್ಮ ಕಾರ್ಯಕರ್ತರನ್ನ ಈ ಒಂದು ತಾಲೂಕಿನಲ್ಲಿ, ಈ ಹಾಸನ ತಾಲೂಕಿನಲ್ಲಿ ಆಗ್ಬೋದು, ಹಾಸನ ಜಿಲ್ಲೆಯಲ್ಲಿ ಆಗ್ಬೋದು, ಉಳಿಸ್ಕೊಬೇಕು. ನಾಳೆ ದಿನ ನಮ್ಮ ಪಕ್ಷನ ಇನ್ನೂ ಸದೃಢವಾಗಿ ಕಟ್ಟಬೇಕು, ಸಂಘಟನೆ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ಅಷ್ಟೆ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ, ಇದನ್ನು ಬರೆದಿಟ್ಕೊಳ್ಳಿ. ಬೇರೆ ಒಂದು ಯಾರು ಜನಸಾಮಾನ್ಯ ನಿಲ್ಲಿಸ್ತೀವಿ, ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸ್ತೀವಿ, ಇವೆಲ್ಲ ಹೇಳಿಕೆಗಳನ್ನ ಬಿಟ್ಟುಬಿಡಬೇಕು. ಯಾಕೆಂದರೆ ಹಾಸನ ಜಿಲ್ಲೆ ದಿವ ರೇವಣ್ಣ ಸಾಹೇಬ್ರಿಗಿಂತ ಅರ್ಥಂತ ವ್ಯಕ್ತಿ ಈ ಭೂಮಿಲೇ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಇಡೀ ಜಿಲ್ಲೆನ ಇವತ್ತು ಅವರು ಸದೃಢವಾಗಿ ಸಮರ್ಪಕವಾಗಿ ಇವತ್ತು ನಿಭಾಯಿಸ್ಕೊಂಬಂದಿದ್ದಾರೆ. ಇವತ್ತು ಒಂದು 15 ವರ್ಷದಿಂದ ತಗೊಂಡ್ರೆ ಸತತವಾಗಿ 6ರಿಂದ 7 ಶಾಸಕರನ್ನ ಇವತ್ತು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದು ರೇವಣ್ಣ ಅವರ ಸ್ವಂತ ಪ್ರಯತ್ನ ಅಂತ ಹೇಳಕ್ಕೆ ಬಯಸ್ತೀನಿ. ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.